ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳೇ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಯು ಸಿ ಇತಿಹಾಸಕ್ಕೆ ಹಾಗೆ ಅಧ್ಯಾಯ ಎರಡು ಶಿಲಾಯುಗ ಮತ್ತು ಲೋಹಗಳ ಯುಗ ಏನಿದೆ ಈ ಅಧ್ಯಾಯದಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದು ಗೊತ್ತಿದೆ ನಿಮಗೆ ಈ ಅಧ್ಯಾಯದಲ್ಲಿ ಐದು ಅಂಕ ಮತ್ತು ಹತ್ತು ಅಂಕದ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳೋದಿಲ್ಲ ಬಹುವಾಯ್ಕೆ ಪ್ರಶ್ನೆಗಳಾಗಿರಬಹುದು ಬಿಟ್ಟ ಸ್ಥಳ ಒಂದು ಅಂಕದ ಪ್ರಶ್ನೆಗಳು ಅಥವಾ ಎರಡು ಅಂಕದ ಪ್ರಶ್ನೆಗಳು ಇಷ್ಟನ್ನು ಮಾತ್ರ ಕೇಳ್ತಾರೆ ಸೊ ಇದು ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಪ್ರಿಪೇರ್ ಮಾಡ್ತಾ ಇರುವಂತಹ ವಿಡಿಯೋ ಈ ಹಿಂದಿನ ವೀಡಿಯೋದಲ್ಲಿ ನಾನು ಅಧ್ಯಾಯ ಒಂದು ಪೀಠಿಕೆ ಏನಿದೆ ಈ ಅಧ್ಯಾಯದಲ್ಲಿ ಬರುವಂತಹ ಆಯ್ಕೆ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ ಅಥವಾ ಬಿಟ್ಟ ಸ್ಥಳ ತುಂಬಿ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಹಾಗೂ ಮಿಡ್ ಟರ್ಮಿಗೆ ಐದು ಅಂಕದ ಪ್ರಶ್ನೋತ್ತರಗಳನ್ನು ಯಾವುದು ಓದ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ದೀನಿ ಅದಲ್ಲ ಅದು ಮೊದಲ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಶಿಲಾಯುಗ ಮತ್ತು ಲೋಹಗಳ ಯುಗ ಏನಿದೆ ಈ ಅಧ್ಯಾಯದಲ್ಲಿ ಬರುವ ಪ್ರಶ್ನೋತ್ತರಗಳನ್ನ ಹೇಳ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಅಧ್ಯಾಯ ಮೂರು ಸಿಂಧೂ ನಾಗರಿಕತೆ ಏನಿದೆ ಈ ಅಧ್ಯಾಯದಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳನ್ನ ಹೇಳ್ತೀನಿ ಸೊ ಪ್ರತಿಯೊಂದು ಚಾಪ್ಟರ್ಗೂ ಕೂಡ ಅಂದರೆ ಪ್ರತಿ ಒಂದು ಅಧ್ಯಾಯಕ್ಕೆ ಒಂದು ವಿಡಿಯೋದಂತೆ ನಿಮಗೆ ಎಷ್ಟು ಅಧ್ಯಾಯಗಳವರೆಗೆ ಮಿಡ್ ಟರ್ಮ್ ಎಕ್ಸಾಮಿಗೆ ಬರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಬೇಕು ಅಷ್ಟು ಅಧ್ಯಾಯಗಳ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳು ನಿಮಗೆ ಸಿಗುತ್ತೆ ಸೊ ಈ ಹಿಂದೆಯೇ ನೀವು ಅಬ್ಸರ್ವ್ ಮಾಡಿರಬಹುದು ನಿಮ್ಮ ಟೆಸ್ಟಿಗಾಗಿರ್ಬೋದು ಎಕ್ಸಾಮಿಗಾಗಿರ್ಬೋದು ಕೊಟ್ಟಿರುವಂಥ ಪ್ರಶ್ನೆಗಳು ಬರ್ತಾ ಇದೆ ಹಾಗಾಗಿ ಮಿಸ್ ಮಾಡದೆ ಕರೆಕ್ಟಾಗಿ ಓದ್ಕೊಳ್ಳಿ ಮಕ್ಕಳೇ ಶಿಲಾಯುಗ ಮತ್ತು ಲೋಹಗಳ ಯುಗದಲ್ಲಿ ನೀವು ಮೇಯ್ನ್ ಆಗಿ ಒಂದು ಎರಡು ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡ್ಕೊಂಡಿರಬೇಕು ಯಾಕಂತ ಹೇಳಿದ್ರೆ ಉತ್ತರ ಭಾರತ ಆಗಿರಬಹುದು ದಕ್ಷಿಣ ಭಾರತ ಆಗಿರಬಹುದು ಎರಡರಲ್ಲೂ ಕೂಡ ಮಾನವನು ಉಪಯೋಗಿಸಿದಂತಹ ಮೊದಲ ಲೋಹ ಯಾವುದು ಅನ್ನೋದನ್ನ ಕೇಳೇ ಕೇಳ್ತಾರೆ ಹಾಗಾಗಿ ಮೊದಲ ಪ್ರಶ್ನೆ ಉತ್ತರ ಭಾರತದಲ್ಲಿ ಮಾನವನು ಬಳಸಿದ ಮೊದಲ ಲೋಹ ತಾಮ್ರ ನೆನ್ಪಿಟ್ಕೊಳ್ಳಿ ಉತ್ತರ ಭಾರತ ತಾಮ್ರ ದಕ್ಷಿಣ ಭಾರತ ಕಬ್ಬಿಣ ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಕಬ್ಬಿಣ ಸಿಂಪಲ್ ಆನ್ಸರು ಎಕ್ಸಾಮಿಗೆ ಇದೇ ನಿಮಗೆ ಮರ್ತು ಹೋಗುತ್ತೆ ಉತ್ತರ ಭಾರತಕ್ಕೆ ಕಬ್ಬಿಣ ಬರೀತೀರಿ ದಕ್ಷಿಣ ಭಾರತಕ್ಕೆ ತಾಮ್ರ ಬರೀತೀರಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಉತ್ತರ ಭಾರತ ಮೊದಲ ಲೋಹ ತಾಮ್ರ ದಕ್ಷಿಣ ಭಾರತ ಮೊದಲ ಲೋಹ ಕಬ್ಬಿಣ ನೆಕ್ಸ್ಟು ಬಿಟ್ಟ ಸ್ಥಳ ತುಂಬಿ ಹಳೆಯ ಶಿಲಾಯುಗದ ಮಾನವರು ಬಳಸುತ್ತಿದ್ದ ಗಡುಸಾದ ಕಲ್ಲನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಥವಾ ಕರೆಯಲಾಗಿದೆ ಕ್ವಾರ್ಟ ಜೈಟ್ ಆನ್ಸರು ಕ್ವಾರ್ಟ ಜೈಟ್ ನಿಯೋಲಿಥಿಕ್ ಪದದ ಅರ್ಥ ನಿಯೋಲಿಥಿಕ್ ಪದದ ಅರ್ಥ ಹೊಸ ಶಿಲಾಯುಗ ಅಥವಾ ನಿಮಗೆ ಪ್ಯಾಲಿಯೋಲಿಥಿಕ್ ಪದದ ಅರ್ಥ ಅಂತ ಕೇಳಬಹುದು ಹಳೆಯ ಶಿಲಾಯುಗ ಅಥವಾ ಮೆಸೋಲಿಥಿಕ್ ಪದದ ಅರ್ಥ ಕೇಳಬಹುದು ಮಧ್ಯ ಶಿಲಾಯುಗ ನಿಯೋಲಿಥಿಕ್ ಹೊಸ ಶಿಲಾಯುಗ ಪ್ಯಾಲಿಯೋಲಿಥಿಕ್ ಹಳೆಯ ಶಿಲಾಯುಗ ಮೆಸೋಲಿಥಿಕ್ ಶಿಲಾಯುಗ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಯಾವ ಪ್ರಶ್ನೆಯನ್ನು ಕೇಳ್ತಾರೆ ಹಳೆಯ ಶಿಲಾಯುಗದ ಮಾನವನ್ನು ಬಳಸಿದ ಕಲ್ಲಿನ ಪ್ರಕಾರವನ್ನು ಹೆಸರಿಸಿ ಕ್ವಾರ್ಟಜ್ ಜೈಟ್ ಅಂತಲೂ ಕರಿತೀವಿ ಒರಟು ಕಲ್ಲು ನೆನ್ಪಿಟ್ಕೊಳ್ಳಿ ಹಳೆಯ ಶಿಲಾಯುಗದಲ್ಲಿ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಯಾವುದು ಕ್ವಾರ್ಟ್ ಜೈಟ್ ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು ತಾಮ್ರ ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು ಕಬ್ಬಿಣ ಎರಡು ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂತ ಹೇಳಿದರೆ ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಪ್ಯಾಲಿಯೋ ಎಂದರೆ ಹಳೆಯ ಲಿಥಿಕ್ ಎಂದರೆ ಶಿಲೆ ಎಂದರೆ ಹಳೆಯ ಶಿಲಾಯುಗ ಎಂದು ಅರ್ಥ ನಿಯೋಲಿಥಿಕ್ ಪದದ ಅರ್ಥವೇನು ನಿಯೋ ಎಂದರೆ ಹೊಸ ಲಿಥಿಕ್ ಎಂದರೆ ಶಿಲೆ ಎಂದರೆ ಹೊಸ ಶಿಲಾಯುಗ ಎಂದು ಅರ್ಥ ಹಳೆಯ ಶಿಲಾಯುಗದ ಎರಡು ತಾಣಗಳನ್ನು ಹೆಸರಿಸಿ ಯಾವುದಾದರೂ ಎರಡನ್ನು ಬರಿಬಹುದು ನೆನ್ಪಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟು ಒಂದು ಅಂಕಕ್ಕೂ ಎರಡು ಅಂಕಕ್ಕೂ ಇಂಪಾರ್ಟೆಂಟ್ ಇದು ತಮಿಳುನಾಡಿನ ತಿರುನಲ್ವೇಲಿ ಆಂಧ್ರ ಪ್ರದೇಶದ ಕರ್ನೂಲು ಪಾಕಿಸ್ತಾನ ಸೋಹಾ ನದಿ ಕಣಿವೆ ನರ್ಮದ ತುಂಗಭದ್ರಾ ನದಿ ಕಣಿವೆಗಳು ನೆಕ್ಸ್ಟು ಮಧ್ಯ ಶಿಲಾಯುಗದ ಎರಡು ತಾಣಗಳನ್ನು ಹೆಸರಿಸಿ ಅಂತ ಕೇಳಿದರೆ ಗುಜರಾತಿನ ಸಬರಮತಿ ರಾಜಸ್ಥಾನದ ಅಜ್ಮೀರಾ ಮಹಾರಾಷ್ಟ್ರದ ಅಹಮದ್ ನಗರ ಬಳ್ಳಾರಿ ಸಂಗನಕಲ್ಲು ಚಿತ್ರದುರ್ಗದ ಬ್ರಹ್ಮಗಿರಿ ನೂತನ ಶಿಲಾಯುಗದ ಎರಡು ತಾಣಗಳನ್ನು ಹೆಸರಿಸಿ ಅಂತ ಕೇಳಿದರೆ ತಮಿಳುನಾಡು ತಿರುನಲ್ವೇಲಿ ಅಥವಾ ಸೇಲಂ ಆಂಧ್ರ ಪ್ರದೇಶದ ಕರ್ನೂಲು ಹೈದರಾಬಾದ್ ರಾಯಚೂರಿನ ಮಸ್ಕಿ ಮತ್ತು ದೋ ಅಬ್ ಕಾವೇರಿ ನದಿಕೊಳ್ಳ ನೆಕ್ಸ್ಟು ಈ ಅಧ್ಯಾಯದಲ್ಲಿ ಹೊಂದಿಸಿ ಬರೆಯಿರಿ ಯಾವುದು ಕೇಳ್ತಾರೆ ಅಂತ ಹೇಳಿದರೆ ಜೈಟ್ ಆನ್ಸರ್ ಇದು ಕರೆಕ್ಟಾಗಿ ಆನ್ಸರೇ ಇಲ್ಲಿದೆ ಜೈಟ್ ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಅಂತ ಕೊಡಬಹುದು ಅಥವಾ ಸುಮ್ಮನೆ ಜೈಟಿಗೆ ಕಲ್ಲಿನ ಪ್ರಕಾರ ಅಂತ ಕೊಡಬಹುದು ಪ್ಯಾಲಿಯೋಲಿಥಿಕ್ ಹಳೆ ಶಿಲಾಯುಗ ಮೆಸೋಲಿಥಿಕ್ ಶಿಲಾಯುಗ ನಿಯೋಲಿಥಿಕ್ ಹೊಸ ಶಿಲಾಯುಗ ನೆಕ್ಸ್ಟು ಈ ಅಧ್ಯಾಯದಲ್ಲಿ ಕಾಲಾನುಕ್ರಮ ಕೇಳೋದಾದರೆ ಹೊಸ ಶಿಲಾಯುಗ ಮಧ್ಯ ಶಿಲಾಯುಗ ಹಳೆಯ ಶಿಲಾಯುಗ ಏನಿದೆ ಇದು ಮೊದಲನೇದು ಯಾವುದು ಎರಡನೇದು ಯಾವುದು ಮೂರನೇದು ಯಾವುದು ಅನ್ನೋ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಹಳೆಯ ಶಿಲಾಯುಗ ಪ್ಯಾಲಿಯೋಲಿಕ್ ಕ್ರಿಸ್ತಪೂರ್ವ ನಲವತ್ತು ಸಾವಿರದಿಂದ ಹತ್ತು ಸಾವಿರ ಮಧ್ಯ ಶಿಲಾಯುಗ ಮೆಸೋಲಿತಿಕ್ ಕ್ರಿಸ್ತಪೂರ್ವ ಹತ್ತು ಸಾವಿರದಿಂದ ಎಂಟು ಸಾವಿರ ಹೊಸ ಶಿಲಾಯುಗ ನಿಯೋಲಿತಿಕ್ ಕ್ರಿಸ್ತಪೂರ್ವ ಎಂಟು ಸಾವಿರದಿಂದ ನಾಲ್ಕು ಸಾವಿರ ಫಸ್ಟು ಪ್ಯಾಲಿಯೋಲಿತಿಕ್ಕು ಎರಡನೇದು ಮೆಸೋಲಿತಿಕ್ಕು ಮೂರನೇದು ನಿಯೋಲಿತಿಕ್ ಓಕೆನಾ ಇಷ್ಟೇ ಪ್ರಶ್ನೆ ಹಾಗೂ ಉತ್ತರಗಳು ಈ ಅಧ್ಯಾಯದಲ್ಲಿ ವೆರಿ ಈಸಿ ಚಾಪ್ಟರ್ ಅಂತ ಹೇಳ್ಬೋದು ಹಾಗಂತ ನೆಗ್ಲೆಕ್ಟ್ ಮಾಡಲಿಕ್ಕೆ ಬರಲ್ಲ ಒಂದು ನಾಲ್ಕರಿಂದ ಐದು ಅಂಕ ಇದರಲ್ಲಿ ಕವರ್ ಆಗೋದ್ರಿಂದ ಇದು ಚಾಪ್ಟರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಂಧು ನಾಗರಿಕತೆಯಲ್ಲಿ ಬರುವಂತಹ ಎಲ್ಲ ರೀತಿಯ ಬಹುಮುಖ್ಯ ಪ್ರಶ್ನೆಗಳನ್ನ ಅಪ್ಲೋಡ್ ಮಾಡ್ತೀನಿ ಸೊ ಈ ಅಧ್ಯಾಯದಲ್ಲಿ ನಿಮಗೆ ಐದು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಇದೆ ಹತ್ತು ಅಂಕದ ಒಂದು ಪ್ರಶ್ನೆ ಕೂಡ ಇದೆ ಇದರಲ್ಲಿ ಮೇಯ್ನ್ ಆಗಿ ಐದು ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಕೇಳೇ ಕೇಳ್ತಾರೆ ನೋ ಡೌಟ್ ಹತ್ತು ಅಂಕ ಅಷ್ಟಾಗಿ ಕೇಳೋದಿಲ್ಲ ಐದು ಅಂಕವನ್ನು ಕೇಳೇ ಕೇಳ್ತಾರೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಏನು ಮಾಡ್ಕೊಂಡಿರಬೇಕು ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಪಲ್ಲವಿ ಟ್ಯೂಟೋರಿಯಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೋಬೇಕು ಮರಿಬೇಡಿ ಕಮೆಂಟ್ ಮಾಡಿ ಮಿಟ್ ಟರ್ಮಿಗೆ ಎಷ್ಟು ಅಧ್ಯಾಯಗಳು ನಿಮಗೆ ಎಕ್ಸಾಮಿಗೆ ಬರುತ್ತೆ ಅನ್ನೋದು ಅಷ್ಟು ಅಧ್ಯಾಯದಲ್ಲೂ ಕೂಡ ಬಹು ಆಯ್ಕೆ ಪ್ರಶ್ನೆಗಳು ಬಿಟ್ಟ ಸ್ಥಳ ತುಂಬಿ ಹೊಂದಿಸಿ ಬರೆಯಿರಿ ಒಂದು ಅಂಕ ಎರಡು ಅಂಕ ಐದು ಅಂಕ ಹತ್ತು ಅಂಕ ಕಾಲಾನುಕ್ರಮವನ್ನು ಅಪ್ಲೋಡ್ ಮಾಡ್ತೀನಿ ಮಕ್ಕಳಿಗೆ ಆಲ್ ದ ಬೆಸ್ಟ್